ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯ ಸುದ್ದಿ ಮುಖ್ಯ ಮಾಹಿತಿ ಲಾಕ್ಡೌನ್ ಬಗ್ಗೆ ಬಂದಿರುವ ಮುಖ್ಯ ಮಾಹಿತಿ ಹೌದು ಗೆಳೆಯರು ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಲಾಕ್ಡೌನ್ ಭಾಗಶಃ ಸಡಿಲು ಆಗಲಿದೆ ಈಗಾಗಲೇ ಕೇಂದ್ರ ಸರ್ಕಾರ ಹೊಸ ಒಂದು ಆದೇಶ ಕೂಡ ಹೊರಡಿಸಿದೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಮರೆಯದೇ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಇಲ್ಲಿ ಮಾಹಿತಿ ತಿಳಿಯುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಗೆಳೆಯರೆ ಮೋದಿ ಸರ್ಕಾರದಿಂದ ಭಾಗಶಃ ಲಾಕ್ಡೌನ್ ಅನ್ನ ಸಡಿಲು ಮಾಡಲಾಗಿದೆ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಸುದ್ದಿ ಬಂದಿದೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಅದೇನಪ್ಪ ಅಂದ್ರೆ ಲಾಕ್ಡೌನ್ ಸಮಯದಲ್ಲಿ ಕೊರೋನಾ ಜೊತೆಗೆ ಹೋರಾಡುತ್ತಿರುವ ಡಾಕ್ಟರ್ಸ್ ಇರಬಹುದು ಆಶಾ ಕಾರ್ಯಕರ್ತರು ಇರಬಹುದು ಪೊಲೀಸರ ಮೇಲೆ ಯಾರಾದರೂ ಜನರು ಹಲ್ಲೆ ಮಾಡಿದರೆ ಅಂತ ಜನರಿಗೆ ಅಂತ ಪುಂಡರಿಗೆ ಇಲ್ಲಿ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿ ವರೆಗೂ ದಂಡವನ್ನು ಹಾಕಲಾಗುತ್ತೆ ಮತ್ತು ಏಳು ವರ್ಷದವರೆಗೂ ಜಾಮೀನು ರಹಿತ ಜೈಲಿಗೂ ಕೂಡ ಕಳಿಸಲಾಗುತ್ತೆ ಎಂದು ಹೇಳಿದ್ದಾರೆ ಹೌದು ಗೆಳೆಯರೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಲು ಇದೀಗ ಮುಂದೆ ಬಂದಿದೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದೇ ಒಂದು ಮಾಹಿತಿ ಕೂಡ ಕೊಟ್ಟಿದೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಈ ಒಂದು ಸುಗ್ರೀವಾಜ್ಞೆ ಜಾರಿಗೊಳಿಸಿ ಹೊಸ ಕಾನೂನನ್ನ ಜಾರಿ ಮಾಡಿದ್ದಾರೆ ಡಾಕ್ಟರ್ಸ್ ಗಳಿಗೆ ಆಶಾ ಕಾರ್ಯಕರ್ತರಿಗೆ ಯಾರಾದರೂ ಹಲ್ಲೆ ಮಾಡಿದರೆ ಅವರಿಗೆ ಜೈಲು ಶಿಕ್ಷೆ ಅಂತ ಹೇಳಿದ್ದಾರೆ ಇದೀಗ ನಮ್ಮ ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪನವರು ಆದಷ್ಟು ಬೇಗನೆ ಸುಗ್ರೀವಾಜ್ಞೆ ಹೊರಡಿಸಿ ಇವು ಇದರ ಬಗ್ಗೆ ಮಾಹಿತಿ ಕೂಡ ಕೊಡಲಿದ್ದಾರೆ ಮತ್ತು ಇಲ್ಲಿ ಎರಡನೇದಾಗಿ ಬಂದ್ಬಿಟ್ಟು ಇದೀಗ ಇವತ್ತು ಮಧ್ಯರಾತ್ರಿಯಿಂದ ಲಾಕ್ಡೌನ್ ಭಾಗಶಃ ಸಡಿಲಾಗಲಿದೆ ಆದರೆ ಯಾವುದೇ ಕಾರಣಕ್ಕೂ ಮೇ ಮೂರರವರೆಗೂ ಇಲ್ಲಿ ಎಣ್ಣೆ ಸಿಗುವುದಿಲ್ಲ ಹೌದು ಗೆಳೆಯರೆ ಯಾವುದೇ ಕಾರಣಕ್ಕೂ ಮೇ ಮೂರರವರೆಗೂ ಮದ್ಯಪಾನದ ಅಂಗಡಿಗಳು ತೆರೆಯುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತು ನಮ್ಮ ರಾಜ್ಯದಲ್ಲಿ ಏನಿರುತ್ತೆ ಏನಿರುವುದಿಲ್ಲ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಮೊದಲಿಗೆ ರೋಡ್ ಸೈಡ್ನಲ್ಲಿ ಟೀ ಮಾರಾಟಕ್ಕೂ ಕೂಡ ಅವಕಾಶ ಇರುವುದಿಲ್ಲ ರೋಡ್ ಸೈಡ್ ಕಾಫಿ ಮತ್ತು ಟೀ ಮಾರಾಟಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಮತ್ತು ಕಂಟೈನ್ಮೆಂಟ್ ಝೋನ್ ಮತ್ತು ರೆಡ್ ಝೋನ್ಗಳಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಡಿಲ ಇರುವುದಿಲ್ಲ ಅಂತ ಹೇಳಿದ್ದಾರೆ ಹೌದು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಲಾಕ್ಡೌನ್ ಯಥಾ ಪ್ರಕಾರ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮೇ ಮೂರರವರೆಗೂ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಯಾವುದೇ ರೀತಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಹಾಟ್ಸ್ಪಾಟ್ ಪ್ರದೇಶಗಳಲ್ಲಿ ಜನರು ಎಂಟ್ರಿ ಕೊಟ್ಟರೆ ಅಂದ್ರೆ ಅವರು ಕಂಪಲ್ಸರಿ ಅಂದ್ರೆ ಕಡ್ಡಾಯವಾಗಿ ಚೆಕ್ಅಪ್ ಅನ್ನ ಮಾಡಿಕೊಳ್ಳೇ ಬೇಕಾಗುತ್ತೆ ಮತ್ತು ಇಲ್ಲಿ ಇನ್ನೊಂದು ಮುಖ್ಯ ಸೈಡ್ ಏನಪ್ಪಾ ಅಂದ್ರೆ ಸಾರಿಗೆ ವ್ಯವಸ್ಥೆಗೆ ಸಂಪೂರ್ಣವಾಗಿ ಬ್ರೆಕ್ ಅನ್ನು ಹಾಕಿದ್ದಾರೆ ಮೇ ಮೂರರವರೆಗೂ ಯಾವುದೇ ರೀತಿ ಇಲ್ಲಿ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ರೈಲು ಸಂಚಾರ ಕೂಡ ಇರುವುದಿಲ್ಲ ಆಟೋ ಮೆಟ್ರೋ ಯಾವುದು ಕೂಡ ಇಲ್ಲಿ ಇರುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ ಮೇ ಮೂರರ ನಂತರ ಇದರ ಬಗ್ಗೆ ಮಾಹಿತಿ ಕೊಡುವುದಾಗಿ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಲಾಗಿದೆ ಮತ್ತು ಮೇ ಮೂರರವರೆಗೂ ಯಾವ ಒಂದು ಸೌಲಭ್ಯಗಳು ಇರಲಿದೆ ಅಂದ್ರೆ ಮೊದಲಿಗೆ ಬಂದ್ಬಿಟ್ಟು ಆಸ್ಪತ್ರೆ ಸಂಪೂರ್ಣವಾಗಿ ಇರಲಿದೆ ಮತ್ತು ಮೆಡಿಕಲ್ ಶಾಪ್ ಗಳು ಕೂಡ ಎಂದಿನಂತೆ ಓಪನ್ ಇರುತ್ತವೆ ಜನರು ಬೇಕಾದರೆ ಔಷಧಿಗಳನ್ನು ಖರೀದಿ ಮಾಡಬಹುದು ಯಾವುದೇ ರೀತಿ ಬಂದ ಇರುವುದಿಲ್ಲ ಮತ್ತು ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ರೈತರ ಬೆಳೆದ ಒಂದು ಬೆಳೆಗಳನ್ನ ಆರಾಮವಾಗಿ ಮಾರಾಟ ಮಾಡಬಹುದು ಯಾವುದೇ ರೀತಿ ನಿರ್ಬಂಧ ಇರುವುದಿಲ್ಲ ರೈತರಿಗೆ ಸಂಪೂರ್ಣವಾಗಿ ವಿನಾಯಿತಿ ಕೊಟ್ಟಿದ್ದಾರೆ ಎ ಪಿ ಗಳಲ್ಲಿ ತರಕಾರಿ ಮಾರಾಟಕ್ಕೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ ಹೌದು ಇನ್ ಮುಂದೆ ಎಪಿಎಂಸಿ ಗಳಲ್ಲೂ ಕೂಡ ತರಕಾರಿ ಸಿಗುತ್ತೆ ಅಂತಾನೆ ಹೇಳಬಹುದು ಭಾಗಶಃ ಲಾಕ್ಡೌನ್ ಸಡಿಲು ಮಾಡಿದ್ದಾರೆ ಎಪಿಎಂಸಿ ಗಳಲ್ಲಿ ತರಕಾರಿ ಖರೀದಿಗೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಬ್ಯಾಂಕ್ ಸೇವೆಗಳು ಎಟಿಎಂ ಸೇವೆಗಳು ಇಂದಿನಿಂದ ಮೇ ಮೂರರವರೆಗೂ ಯಥಾಪ್ರಕಾರವಾಗಿ ಇರಲಿದೆ ಜನರ ಹತ್ತಿರ ದುಡ್ಡು ಇಲ್ಲ ಅಂದ್ರೆ ಜನರು ಎ ಟಿ ಗಳಲ್ಲಿ ಹೋಗಿ ತಮ್ಮ ಒಂದು ಹಣವನ್ನು ಪಡ್ಕೋಬಹುದು ಬ್ಯಾಂಕ್ಗಳು ಕೂಡ ತಮ್ಮ ಕಾರ್ಯಗಳನ್ನ ನಿರ್ವಹಿಸುತ್ತೆ ಹೀಗಾಗಿ ಗೆಳೆಯರೆ ಬ್ಯಾಂಕ್ ನಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸಿಬ್ಬಂದಿಗಳು ಇರುತ್ತಾರೆ ಅಂತಾನೆ ಹೇಳಬಹುದು ಕಿರಾಣಿ ಅಂಗಡಿಗಳಿಗೆ ಮತ್ತು ಮಾಂಸದ ಅಂಗಡಿಗಳಿಗೆ ಇಲ್ಲಿ ವಿನಾಯಿತಿ ಸಿಕ್ಕಿದೆ ಕಿರಾಣಿ ಅಂಗಡಿಗಳು ಮತ್ತು ಮಾಂಸದ ಅಂಗಡಿಗಳು ತೆರೆಯಲು ಇಲ್ಲಿ ಅವಕಾಶ ಸಿಕ್ಕಿದೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಕಟ್ಟಡ ಕಾರ್ಮಿಕರಿಗೆ ಇಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ತಮ್ಮ ಕಟ್ಟಡವನ್ನ ನಿರ್ಮಾಣ ಮಾಡಲು ಇಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ ಇನ್ನು ಮುಂದೆ ಕಟ್ಟಡ ಕಾರ್ಮಿಕರು ಕಟ್ಟಡವನ್ನು ಕಟ್ಟಲು ಸುಲಭವಾಗಿ ಹೋಗಬಹುದು ಮತ್ತು ಸಣ್ಣ ಕೈಗಾರಿಕೆ ಮತ್ತು ಕೈಗಾರಿಕೆಗಳಿಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಶೇಕಡ ಮೂವತ್ತ್ ಪರ್ಸೆಂಟ್ ಅಷ್ಟು ನೌಕರರನ್ನ ಇಟ್ಟುಕೊಂಡು ತಮ್ಮ ಒಂದು ಕೈಗಾರಿಕೆಗಳನ್ನ ಆರಂಭ ಮಾಡಬಹುದು ಅಂತ ಹೇಳಿದ್ದಾರೆ ಅದಷ್ಟೇ ಅಲ್ಲದೆ ರೋಡ್ ಸೈಡ್ ನಲ್ಲಿರುವ ಢಾಬಾಗಳನ್ನು ಕೂಡ ಓಪನ್ ಮಾಡುವಾಗೆ ಇಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೌದು ಗೂಡ್ಸ್ಗಳ ವಾಹನಗಳಿಗೆ ಇಲ್ಲಿ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ವಾಹನಗಳಿಗೆ ಗೂಡ್ಸ್ ವಾಹನಗಳಿಗೆ ಮತ್ತು ವಸ್ತು ಸಾಗಾಣಿಕೆ ಸರಕು ಸಾಗಾಣಿಕೆ ವಾಹನಗಳಿಗೆ ಇಲ್ಲಿ ಅನುಮತಿ ಕೊಡಲಾಗಿದೆ ಹೀಗಾಗಿ ರೋಡ್ ಸೈಡ್ ನಲ್ಲಿರುವ ಧಾಬಾಗಳಿಗೆ ಓಪನ್ ಮಾಡಲು ಅವಕಾಶ ಕೊಟ್ಟಿದೆ ಇವತ್ತಿಗೆ ಎಷ್ಟೈತೆ ಗೆಳೆಯರಿಗೆ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಶೇರ್ ಮಾಡಿ ಮತ್ತು ಈ ಮಾಹಿತಿ ನಿಮಗೆ ಒಳ್ಳೆ ಅನಿಸಿದ್ರೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಮಗೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಬರುತ್ತೆ ಅದು ಕೂಡ ಆನ್ ಮಾಡ್ತಾ ಆಲ್ ಬಟನ್ ಮರೀತಾರೆ ತಪ್ಪದೆ ಕ್ಲಿಕ್ ಮಾಡಿ